ಇವೆರಟ್ಟಿಗೆ ಟಾರ್ಚ್ ಲೈಟ್ ಪೀರಿಯಡ್ ಸಿಕ್ತು. ಈಗ ಕ್ಯಾನನ್ ಬ್ಲಾಸ್ಟ್ ಆಗುತ್ತೆ, ಎಲ್ಲ ವೈಬ್ರೇಟ್ ಆಗ್ತವ್ರೆ, ಫೈರ್ ಹಚ್ಚಾಯ್ತು, ಡರ್ಟ್ ಬೈಕ್ ಅಲ್ಲಿ ಬರುತ್ತೆ. ಈಗ ಫಸ್ಟ್ ಡರ್ಟ್ ಬೈಕು, ಈ ಕುದುರೆ ಅಂತೂ ಫುಲ್ ಹೈಪರ್ ಆಕ್ಟಿವ್ ಆಗ್ಬಿಟ್ಟೈತೆ. ಫೋನ್ ಹತ್ರನೇ ಬಂದ್ ಬಂದು ನಿಂತ್ಕೋತೈತೆ. ಈಗ ಪೊಸಿಷನ್ ತಗೋತು, ರನ್ನಿಂಗ್ ಸ್ಟಾರ್ಟ್ ಮಾಡೈತೆ. ಗೈಸ್ ಇವಾಗ ಡ್ರೋನ್ಗಳು ಬಿಡ್ತಿದೆ, ಇವಾಗ ಡ್ರೋನ್ ಶೋ ನಡೆಯುತ್ತೆ. ಬೇಗ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಂಡಿದ್ದೆ, ಫುಲ್ ಲೇಟಾಗಿ ಸ್ಟಾರ್ಟ್ ಮಾಡವ್ರೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವತ್ತು ನಿಜವಾಗ್ಲೂ ಖುಷಿ ಆಗ್ತೈತೆ, ಯಾಕಂದ್ರೆ ಟಾರ್ಚ್ ಲೈಟ್ ಪೀರಿಯಡ್ಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ ಹೋಗೋಕ್ಕೆ. ಯಾಕಂದ್ರೆ ನಿಮಗೆ ಗೊತ್ತಲ್ವಾ, ಫುಲ್ಲು ಎಲ್ಲ ಬುಕ್ ಆಗಿಬಿಟ್ಟಿತ್ತು, ಗೋಲ್ಡ್ ಪಾಸ್ ಅಂತೂ ಒಂದೂ ಸಿಕ್ಕಿಲ್ಲ. ದಸರಾ ಪ್ರೊಸೆಷನ್ದು ಟಿಕೆಟ್ ಸಿಗೈತೆ, 3,000 ರೂಪಾಯಿದು, ವೇಸ್ಟ್ ಹೋಗ್ಲೇ ಇಲ್ಲ. ಇದು ಎಷ್ಟು ಗಂಟೆಗೆ ಸಿಕ್ಕಿದ್ ಗೊತ್ತಾ, 3:00 ಸಿಕ್ಕಿದ್ದು. ಬೇಗ ಸಿಕ್ಕಿದ್ದು, ಇದು ಕಾರು ಹೋಗ್ಬೋದಾಗಿತ್ತು ನೋಡಿ. 3,000 ಎರಡು ಟಿಕೆಟ್ ವೇಸ್ಟ್ ಆಗೈತೆ, 6,000 ವೇಸ್ಟು. ಇವೆರಡು ಟಿಕೆಟ್ ಟಾರ್ಚ್ ಲೈಟ್ ಪೀರಿಯಡ್ ಸಿಕ್ತು, ಪೊಲೀಸ್ ಇನ್ವೈಟು. ಇದು ಒಂದೇ ಸಿಕ್ಕಿದ್ದು, ಇನ್ ಯಾವುದು ಸಿಕ್ಕಿಲ್ಲ, ಎಲ್ಲ ಬೇರೆ ಬೇರೆ ಅವ್ರು ಸಿಗ್ತೈತೆ. ದಸರಾ ಪ್ರೊಸೆಷನ್ ಅಲ್ಲಿ ಅರ್ಧಕ್ಕರ್ಧ ಬಂದಿದೆ, ಒನ್ ಅಂಡ್ ಹಾಫ್ ಅನ್ ಅವರ್ ಅಲ್ಲಿ ರೀಚ್ ಆಗುತ್ತೆ. ಇವಾಗ ಅಲ್ಲೇ 5:00 ಆಗ್ತಿದೆ ಹತ್ತತ್ರ. ಗೈಸ್ ಮತ್ತೆ ಇನ್ನು ಈಚೆಗೆ ಬಂದಿಲ್ಲ, ಇನ್ನು ಈಗ ಇನಾಗ್ರೇಷನ್ ನಡೀತಿದೆ ಒಳಗಡೆ CM ಇಂದ. 1.5 hours ಅಲ್ಲಿ ಬರ್ಬೋದು, ಅವಾಗ್ಲೇ ಇನ್ನು 1.5 hours ಬರ್ತಾರೆ ಅನ್ಕೊಂಡೆ, ಇನ್ನೊಂದು 1/2 hours ಜಾಸ್ತಿ ಆಗ್ಬೋದು. ಗೈಸ್ ಮತ್ತೆ ಇವಾಗ 5:30 ಆಗ್ತಿದೆ, ಇವಾಗ ಹೊರಡೋದಾ ಇಲ್ಲ ಅಂದ್ರೆ ಮೇಲೆ ನಮ್ಮ ಟಿಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೋಬಹುದು. ಬೇಗ ಹೋದ್ರೆ ಯಾವ್ದು ಕರೆಕ್ಟ್ ಆಗಿ ವ್ಯೂ ಸಿಗುತ್ತೆ, ಆಸೆ ರೆಡಿ ಅದ ಅಂತ ನೋಡಿ. ಆಲೆ ಮೂನೆ ಬಂದ್ಬಿಟ್ಟೈತೆ ಗೈಸ್. ಮತ್ತೆ ಇವಾಗ ನೋಡಿ, ಇನ್ನೂ ಲೈಟಿಂಗ್ ಎಲ್ಲ ಆನ್ ಮಾಡಿಲ್ಲ, ಎಲ್ಲ ಫುಲ್ ಸಿಟಿ ಸೈಡ್ ರಶ್ ಅವ್ರೆ. ಈ ಸೈಡ್ ಸ್ವಲ್ಪ ಕಡಿಮೆ, ಬನ್ನಿ ಮಂಟಪ ಹತ್ರ ಹೋದಾಗಂತ ಫುಲ್ ರಶ್ ಇರ್ತದೆ. ಗೈಸ್ ಇವಾಗ ಬನ್ನಿ ಮಂಟಪ ರೋಡ್ ಸ್ಟಾರ್ಟ್ ಆಯ್ತು ನೋಡಿ, ಎಷ್ಟು ಟ್ರಾಫಿಕ್ ಬರೀ ಇಲ್ಲೇನೆ, ಫುಲ್ ಟ್ರಾಫಿಕ್. ಗೈಸ್ ಮತ್ತೆ ಪಾಸ್ ಇದ್ದವ್ರು ಮಾತ್ರ ಮುಂದೆ ಬಿಡ್ತಾರೆ, ಪಾಸ್ ಇಲ್ಲ ಅಂದ್ರೆ ಬಿಡ್ತಾರ. ಸರ್ ಇಲ್ಲಿ ಪಾಸ್ ಈ ಸೈಡ್ ಬರ. ಯಾರು ಅಜ್ಜಿನಾ ನೋಡಿ, ಈ ಸೈಡ್ ಸೆಕ್ಯೂರಿಟಿ ಇದೆ. ಇದು VVIP, ಮತ್ತೆ ಇದು 11, 12, 10. ಈ ಸೈಡ್ ಕರೆಕ್ಟ್ ಆಗಿ 6:00 ಬಂದಿದೀವಿ ನೋಡಿ. ಇವನಿಂದ ಲೇಟ್ ಆಗಿರೋದು ಇಲ್ಲ ಅಂದ್ರೆ ಇನ್ನೂ ಬೇಗ ಬರ್ತಾ ಇದ್ವಿ. ಗಾಡಿ ಪಾರ್ಕಿಂಗು ಸಿಕ್ಕಿರ್ಲಿಲ್ಲ, ಹಿಂಗೋ ಗಾಡಿ ಪಾರ್ಕಿಂಗ್ ಸಿಕ್ತು. ಆಮೇಲೆ ಟಿಕೆಟ್ ಒಂಚೂರು ಹರಿದೋಗಿತ್ತು, ಹರಿದೋಗ್ಬಿಟ್ಮೇಲೆ ಆಮೇಲೆ ಒಳಗಡೆ ಬಿಟ್ಟಿಲ್ಲ ಅಂತ ಟೆನ್ಷನು, ಹೆಂಗೋ ಬಿಟ್ರು ಒಳಗೆ. 4th gate ದಾಟ್ತಾ ಇರೋದು, 4th gate ದಾಟ್ ಬಂದಿದ್ದೀವಿ. ಇನ್ನೂ ಪ್ರೊಸೆಷನ್ ಇಲ್ಲಿಗೂ ಬಂದಿಲ್ಲ, ಇನ್ನೂ ಲೇಟ್ ಅನ್ಸುತ್ತೆ ಬರೋದು. ಬೇಗ ಬಂದಿದ್ದು ನಾವು ಜಾಗ ಸಿಗಲಿ ಅಂತ. ಆಮೇಲೆ ಜಾಗ ಸಿಗಲ್ಲ, VIP ಟಿಕೆಟ್ ಅಲ್ಲ ಅಲ್ವಾ, ಅದಕ್ಕೆ ಎಲ್ಲ ಫುಲ್ ಖಾಲಿ ಖಾಲಿ. ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ದೀವಿ. ಓ ಹೆಂಗೆ ಕೊಡ್ತಾ ಇದೆ ಇರೋ ಗೈಸ್. ಮತ್ತೆ ಇಲ್ಲಿ ನೋಡಿ, ಇದೊಂದು ಗೇಟ್ ದಾಟಬೇಕು. ಇವಾಗ ರೀಚ್ ಆಗಿದ್ದೀವಿ, ಒಳಗಡೆ ಹೋಗ್ಬೇಕು. ಗ್ಯಾಸ್ ಹೀಟಲ್ಲಿ ಕೂತ್ಕೋತೀವ ಗೊತ್ತಿಲ್ಲ, ಇಲ್ಲಿ ಯಾವ ಜಾಗದಲ್ಲಿ ಕೂತ್ಕೊಳ್ಳೋದು ಗೊತ್ತಿಲ್ಲ. ವ್ಯೂ ಎಲ್ಲಿ ಕರೆಕ್ಟಾಗಿ ಕಾಣುತ್ತೋ ಹುಡುಕ್ತಾ ಇದೀವಿ ನಾವು. ಇನ್ನೂ ಲೈಟ್ ಎಲ್ಲ ಆನ್ ಮಾಡಿಲ್ಲ, ಇನ್ನೂ ಪ್ರಿಪ್ರೇಷನ್ ನಡೀತಿದೆ. ಇನ್ನೊಂದು ಸ್ವಲ್ಪ ಬೇಕು ಪ್ರಿಪ್ರೇಷನ್ ಮುಗಿಯೋಕ್ಕೆ. ಮತ್ತೆ ಎಲ್ಲ ನೀರು ಹಾಕ್ತವ್ರೆ ಧೂಳೆ ತೇಳ್ದಿರೋದಕ್ಕೆ. ಇನ್ನು ಸಾಂಗ್ಸ್ ಎಲ್ಲ ರೆಡಿ ಮಾಡ್ತವ್ರೆ. ನಿಮ್ಗೆ ರೂಟ್ ಗೊತ್ತಾಗಿಲ್ಲ ಅಂದ್ರೆ ಟಿಕೆಟ್ ಇಂದಾನೆ ಮ್ಯಾಪ್ ಐತೆ, ಯಾವ ಸೈಡ್ ಇಂದ ಯಾವ ಯಾವ್ದು ಅಂತ ನೋಡ್ಕೊಂಡು ಬರ್ಬೋದು. ಗೇಟ್ ಹಾಕಿರ್ತಾರೆ, Gate 1 ಯಾವುದು, Gate 2 ಯಾವುದು, Gate 3 ಯಾವುದು. ಮತ್ತೆ ಇದೊಂದು ಹೆಲ್ಪ್ ಫುಲ್ಲು ಗೈಸ್. ಇವಾಗೆಲ್ಲ ಫುಲ್ಲು ಸಾಂಗ್ ಹಾಕಿ ವೈಪ್ ಮಾಡ್ತವ್ರೆ. ಇನ್ನೊಂದು 20 minutes ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಇನ್ನೂ ಫೋಕಸ್ ಲೈಟ್ ಹಾಕಿಲ್ಲ, ಸೈಡ್ ಲೈಟ್ಗಳೆಲ್ಲ ವೈಪ್ ಮಾಡ್ತವ್ರೆ. ಫುಲ್ಲು ಡ್ರೋನ್ ಶಾಟ್ಸ್ ತಗೋತವ್ರೆ. ಮೇಲ್ಗಡೆ ಡ್ರೋನು ಕಾಣಲ್ಲ. ಈ ಫೋನಲ್ಲಿ ಎಷ್ಟು ಜೂಮ್ ಕೆಪಾಸಿಟಿ ಇದೆಯೋ ಅಷ್ಟವರೆಗೆ ಜೂಮ್ ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ಪೆರೇಡ್ ಸ್ಟಾರ್ಟ್ ಆಗ್ತಾ ಇದೆ. ನಾನು 10 minutes ಇನ್ನೂ ಫೋಕಸ್ ಲೈಟ್ ಆನ್ ಮಾಡಿಲ್ಲ, ಅದಕ್ಕೇನು ಕ್ಲಾರಿಟಿ ಕಾಣ್ತಾ ಇಲ್ಲ. ಈ ಫೋನಲ್ಲಿ ಮ್ಯಾಕ್ಸಿಮಮ್ ಜೂಮ್ ಎಷ್ಟು ಮಾಡ್ಬೋದು ಅಷ್ಟು ಮಾಡಿದ್ದೀನಿ. CM ಇಂಟ್ರೊಡ್ಯೂಸ್ ಮಾಡ್ತಾರೆ ಈಗ. ಗೈಸ್ ಇವಾಗ ಸ್ಟಾರ್ಟ್ ಆಗ್ತಿದೆ ಪೆರೇಡು. ಇವಾಗ ಪೆರೇಡ್ ಸ್ಟಾರ್ಟ್ ಆಯ್ತು, ಈಗ ಸ್ಟಾರ್ಟ್ ಮಾಡೋರೆ ನೇವಿ, ಏರ್ಫೋರ್ಸ್ ಮತ್ತೆ ನಮ್ಮ ಪೊಲೀಸ್ ಕರ್ನಾಟಕ. ಗೈಸ್ ಇವಾಗ ಮತ್ತೆ ಇನ್ನೊಂದ್ಸರಿ ಕ್ಯಾನನ್ ಫೈರ್ ಬರುತ್ತೆ, ಕುದುರೆ ಬಂತಲ್ವಾ, ಕುದುರೆ ಹೆಸರಿ ಬರುತ್ತೋ ಸರಿ ಕ್ಯಾನನ್ ಫೈರ್ ಹಾಕ್ತಾರೆ. ಟೋಟಲ್ 21 ಶಾರ್ಟ್ ಹಾಕ್ತಾರೆ. ಕ್ಯಾನನ್ ಬ್ಲಾಸ್ಟ್ ಆಗುತ್ತೆ, ಎಲ್ಲ ವೈಬ್ರೇಟ್ ಆಯ್ತು ಅವ್ರಿಗೆ. ಕ್ಯಾನನ್ ಬ್ಲಾಸ್ಟ್ ಆಗ್ತಾ ಇದ್ರು, ನಮ್ಮ ಹಿಂದೆ ಹಾಕ್ತಾರದು. ನೋಡಿ ಇವಾಗ ನೆಕ್ಸ್ಟ್ ಫೈನಲ್ ರೌಂಡ್ ಬರುತ್ತೆ.
ಗಾಯ್ಸ್. ಮತ್ತೆ ಈ ಸೈಡ್ ಕ್ಯಾನನ್ ಫೈರ್ ಆಗಿದ್ದು ನೋಡಿ, ಫುಲ್ಲು ಫಾಗು, ಬ್ರೀದ್ ಮಾಡೋಕ್ಕೂ ಆಗ್ತಾ ಇಲ್ಲ. ಒಳಗಿಂದ ಈಚೆ ಬಂದೆ ನಿಮಗೆ ತೋರಿಸೋದ ಅಂತ. ಇವಾಗೆಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ಟವ್ರೆ ಈ ಸೈಡೇ ಇದ್ದಿದ್ದೆಲ್ಲ ಕ್ಯಾನನ್ಗಳು. ಇವಾಗ ಒಳಗಡೆಗೆ ಹೋಗೋದ ಬನ್ನಿ ಗಾಯ್ಸ್. ನೋಡಿ, ಇವಾಗ ಪೆರೇಡ್ ಸ್ಟಾರ್ಟ್ ಆಯಿತು. ಇದೇ ಫಸ್ಟು ಮಾರ್ಚು, ಮತ್ತು ಇದಾದಮೇಲೆ ಇನ್ನೂ ಎಷ್ಟೊಂದು ಐತೆ. ನೆಕ್ಸ್ಟ್ ನೋಡೋದ ಫುಲ್ ಹಾರ್ಸ್ಗಳ ಜೊತೆ ಬರ್ತವ್ರೆ. ನೆಕ್ಸ್ಟ್ ವಾಕಿಂಗು, ಇದು ಮಾತ್ರ ಹಾರ್ಸು. ಇದು ನಮ್ಮ ಕರ್ನಾಟಕ ಪೊಲೀಸ್ ಸ್ಕ್ವಾಡ್, ಇದು ಫೀಮೇಲ್ ಮತ್ತು ಯಂಗ್ಸ್ಟರ್ ಸ್ಕ್ವಾಡ್ ಇದು ಗಾಯ್ಸ್. ಮತ್ತು ಇದು ಟೀನೇಜರ್ ಸ್ಕ್ವಾಡು. ಮತ್ತೆ ಸಾಂಗ್ ಹಾಕಿರೋ ಸ್ಪೀಕರ್ಗಳಿಗಿಂತ ನಮ್ಮ ಆಡಿಯನ್ಸ್ ಸೌಂಡ್ಗಳೇ ಜಾಸ್ತಿ. ಆ ಕ್ಯಾನನ್ ಫೈರ್ ಆಗ್ತಾ ಇದೆಲ್ಲ, ಆ ಥರ ಸೌಂಡ್ ಬರ್ತಾ ಇದೆ ಪುನೀತ್ ರಾಜ್ ಕುಮಾರ್ ಸಾಂಗ್ ಬಂದರೆ. ಗೈಸ್ ಮತ್ತೆ ಇವಾಗ ಬೈಕ್ ಶೋ ಸ್ಟಾರ್ಟ್ ಆಗ್ತೈತೆ, ಎಲ್ಲ ಪ್ರಿಪ್ರೇಷನ್ ಮಾಡ್ತವ್ರೆ. ಇನ್ನೊಂದು 5 ಮಿನಿಟ್ಸು ಅಲ್ಲೇ ಜಗಳ ಆಡ್ತವ್ರೆ. ಮೀಟಿಂಗ್ ನಡೀತಿದೆ. ಈಗ ನಮ್ಮ ಬೈಕರ್ಸ್ ಎಂಟ್ರಿ ಆದರು ಗ್ರೌಂಡ್ಗೆ. ಈಗ ಸ್ಟಾರ್ಟ್ ಮಾಡ್ತಾರೆ ರ್ಯಾಲಿ. ಈಗ ನೋಡಿ ಯಾವ ಥರ ಮಾಡ್ತಾರೆ ಬೈಕಲ್ಲಿ ಸ್ಟಂಟ್ಸ್ನ. ಈಗ ಸ್ಟ್ರೈಟ್ ಮಾಡ್ತವ್ರೆ ಪ್ಯಾರಲಲ್ ಕ್ರಾಸಿಂಗ್. ಈಗ ನೋಡಿ ಒಬ್ಬನ ಮೇಲೆ ಎಷ್ಟು ಜನ ಹತ್ತಿಸ್ತವ್ರೆ, ಇಷ್ಟೊಂದು ಜನ. ಗಾಯ್ಸ್ ಇವಾಗ ಡರ್ಟ್ ಬೈಕ್ ಬಂತು, ನನ್ನ ಪ್ರಕಾರ ಟ್ಯೂಬ್ಲೈಟ್ ಮೇಲೆ ಎಗರಿಸ್ಬೋದು. ಗಾಯ್ಸ್ ನೋಡಿ ಇವಾಗ ಡರ್ಟ್ ಬೈಕ್ಗಳು ಬಂದಿದೆ 3-4. ಇವಾಗ ಫೈರ್ ಆಗ್ತಾರೆ ಸರ್ಕಲ್ಗೆ. ಗಾಯ್ಸ್ ನೋಡಿ ಇವಾಗ ಫೈರ್ ಹಚ್ಚಾಯಿತು. ಇವಾಗ ಡರ್ಟ್ ಬೈಕ್ಗಳು ಬರುತ್ತೆ. ಫಸ್ಟ್ ಡರ್ಟ್ ಬೈಕು ಕಂಪ್ಲೀಟೆಡ್, ಸೆಕೆಂಡು, ತರ್ಡು, ಫೋರ್ತ್ ಆರುತ್ತಾ ಜೋಕರ್ ಇದ್ದೆ ಅವಾಗಿಂದ ಏನೂ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಇಷ್ಟು ಜನ ಬೈಕ್ ರ್ಯಾಲಿ ಪಾರ್ಟಿಸಿಪೇಟ್ ಮಾಡಿದರು ಲಾಸ್ಟ್ ರ್ಯಾಲಿ. ಮತ್ತು ನಮ್ಮ ಕ್ರೌಡ್ ಇವಾಗ ಅಪ್ರಿಸಿಯೇಷನ್ ಕೊಡ್ತವ್ರೆ. ಇವಾಗ ಕುದುರೆ ಎಲ್ಲ ಬಂದಿದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನಂದು ಫಸ್ಟ್ ಟೈಮ್ ಇದು. ಮತ್ತು ಈಗ ಗೊತ್ತಾಯಿತು ಅಲ್ಲಿ ಬೆಂಕಿ ಹಾಕಿರ್ತಾರೆ, ಕುದುರೆಲ್ಲಿ ಹೋಗಿ ಎತ್ತಬೇಕು. ಎತ್ತಿದ್ದ ಇದು ನೋಡೋದ ಯಾಸ್ ಎತ್ತದು. ಮತ್ತು ಇವಾಗ ಸೆಕೆಂಡ್ ಕುದುರೆ ಏನು ಇಷ್ಟು ಸ್ಪೀಡಲ್ಲಿ ಓಡ್ತೈತೆ, ನಂಗೆ ಸ್ಲಿಪ್ ಆಗ್ಬೋದು ಅನಿಸುತ್ತೆ. ಸ್ಲಿಪ್ ಆಯಿತು ಅಂದ್ಕೊಂಡಂಗೆ ಆಯಿತು. ಇವಾಗ ತರ್ಡ್ ಕುದುರೆ ಇದೆತ್ತಿದ್ರೆ ಇವಾಗ ಎರಡು ಕುದುರೆ ಮಿಸ್ ಆಗೈತೆ, ಈ ಕುದುರೆ ಎತ್ತುತ್ತ ನೋಡೋದ. ಅವಾಗಿಂದ ಬರೀ ಮಿಸ್ ಆಯ್ತೈತೆ. ಓ ಯಸ್ ಗೈಸ್, ಇವಾಗೆಲ್ಲ ಒಟ್ಟಿಗೆ ಹೋಗ್ತವ್ರೆ. 1, 2, 3, 4 ಗಾಯ್ಸ್. ಇವಾಗ ಒಂದು ಟೀಮ್ ಆಯಿತು, ಇವಾಗ ಇನ್ನೊಂದು ಟೀಮು ಸ್ಟ್ಯಾಂಡಿಂಗ್ ತೊಗೊಂಡ್ರು, ಪೊಸಿಷನ್ ತೊಗೊಂಡು ರನ್ ಮಾಡ್ತವ್ರೆ. ಎಲ್ಲ ಒಟ್ಟಿಗೆ ಎತ್ತಿದ್ದಾರೆ ಅನ್ನೋದ. ಲಾಸ್ಟ್ ಕುದುರೆ ಲಾಸ್ಟಲ್ಲಿ ಬರ್ತೈತೆ. ಈಗ ಇವೆರಡು ಕುದುರೆನ ಹಿಡಿದು ನಿಲ್ಸೋಕ್ಕೆ ಆಗ್ತಲ್ಲ, ಫುಲ್ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟೈತೆ. ಮತ್ತು ಫೋನ್ಗಳು ನೋಡಂತೂ ಮುಂದಕ್ಕೆ ಹೋಗ್ತಲ್ಲ. ನೋಡಿ ಹೆಂಗೆ ಆಡಿಸ್ತೈತೆ, ಡೈರೆಕ್ಟ್ ಬಂದು ಫೋನ್ ಹತ್ರ ನಿಂತ್ಕೋತೈತೆ. ಈ ಪೊಸಿಷನ್ ತೊಗೊಂಡು ಓಡ್ತಾರೆ ನೋಡಿ. ನೋಡೋದ ಇವಾಗ ಲಾಸ್ಟ್ ಟೈಮ್ ಮಿಸ್ ಆಗಿತ್ತು. ಈಗ ಸ್ಟ್ರೈಟ್ ಲೈನಲ್ಲಿ ಇಟ್ಟವ್ರೆ. 1, 2, 3, 4 ಯಾ ಬ್ಯೂಟಿ. ಐಸ್ ಮಗ ಡ್ರೋನ್ ಶೋ ಐತೆ. ಇವ್ರ ಬೆಳಿಗ್ಗೆ ಎಷ್ಟು ಐತೆ ನೋ, ಇವ್ರದ್ದು ಎಷ್ಟು ಲೈಟ್ ಐತೆ ನೋಡೋ. ಗೈಸ್ ಮಗ ನೋಡಿ ಎಷ್ಟು ಲೈಟ್ಗಳೆಲ್ಲ ಟಾರ್ಚರ್ ಮಾಡೋಣ. ಎಕ್ಸ್ಪೋಜರ್ ಕಡಿಮೆ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಕಾಣ್ತೈತೆ.
ಡ್ರೋನ್ ಗಿಂತ ಇದೇ ಜಾಸ್ತಿ ಬ್ರೈಟ್ ಆಗಿ ಕಾಣ್ತಾ ಇದೆ ಇವಾಗ. ಡ್ರೋನ್ಸ್ ಬರುತ್ತೆ ನೋಡದ ಗಾಯ್ಸ್, ಡ್ರೋನ್ಸ್ ಬಂತು, ಏನ್ ಫಾರ್ಮ್ ಮಾಡ್ತಾರೆ ನೋಡದ. ನಂದು ಇದೇ ಫಸ್ಟ್ ಟೈಮು ಡ್ರೋನ್ ಶೋ ನೋಡಕ್ಕೆ ಬಂದಿರೋದು, ಮತ್ತೆ ಟಾರ್ಚ್ ಲೈಟ್ ಪಿರಿಯಡ್ಗೆ ಫಸ್ಟು. ನೋಡೋದ ಏನೇನು ಪ್ರೋಗ್ರಾಮ್ ಮಾಡೋರೆ ನಮ್ಮ ಡ್ರೋನ್ಸಿಂದ ಈ ಸರಿ. ಈಗ ಫಸ್ಟ್ ಫಾರ್ಮೇಷನ್ನು ಹ್ಯಾಪಿ ದಸರಾ. ಈಗ ಸೆಕೆಂಡ್ ಫಾರ್ಮೇಷನ್ನು ಏನು ಮಾಡ್ತಾ ಇರ್ಬೋದು, ಓ ಕರ್ನಾಟಕ ಫ್ಲ್ಯಾಗು. ಮೈಸೂರು ಗೈಸ್, ಇವಾಗ ಲಾಸ್ಟ್ ಫಾರ್ಮೇಷನ್ನು ಏನು ಮಾಡ್ತಾರೆ ನೋಡೋದ. See you in 2024. Woo! ಮತ್ತೆ ನೋಡಿ ಡ್ರೋನ್ಸ್ ಎಲ್ಲ ಹೆಂಗ್ ಹಿಡಿದೈತೆ, ಎಲ್ಲ ಒಂದೇ ಫಾರ್ಮೇಷನ್ ಅಲ್ಲಿ ಎಲ್ಲ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತಾರಲ್ವಾ, ಇಳಿಯದೇ ಸಕ್ಕದಾಗೈತೆ. ಗೈಸ್ ಇದೆ ಲಾಸ್ಟು ಫೈರ್ ವರ್ಕ್ಸ್, ಏನಾರು ಹೇಳು ಅರ್ಥ ಆಗಂಗೆ. ಬೆಂಕಿಯಲ್ಲಿ ಡ್ರೋನ್ ಅಲ್ಲಿ ಮಾಡಿದ್ರೆ ಬೆಂಕಿ ಮಾಡ್ತಾರೆ. ಬಂದಿನ ಕವಚ ಅಂದ್ರೆ ಏನು? ಅದೇ ಬೆಂಕಿ ಬಂದಿನ ಅಂದ್ರೆ ಅದೇ ಕಡೆ ಬೆಂಕಿ. ಗೈಸ್ ಇದೇ ಫಸ್ಟ್ ಟೈಮ್ ಅಲ್ವಾ, ಏನು ಗೊತ್ತಿಲ್ಲ ಏನ್ ಫಾರ್ಮ್ ಮಾಡ್ತಾರ ನೋಡದ ಈ ಬೆಂಕಿಲಿ. ಓ ಸ್ಟಾರ್ಟಿಂಗ್ ವೆಲ್ಕಮ್ ಇಂದ ಸ್ಟಾರ್ಟ್ ಮಾಡವ್ರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಇದು ಹೆರಿಟೇಜ್ ಸಿಟಿ. ಇವಾಗೆಲ್ಲ ಒಂದೇ ಫಾರ್ಮೇಶನ್ ಅಲ್ಲಿ ಬರ್ತವ್ರೆ, ಏನ್ ಮಾಡ್ತಾರ ನೋಡದ. ಓ ನೈಸ್ ನೈಸ್, ಇಲ್ಲಿಂದ ಡ್ರಿಲ್ ಸ್ಟಾರ್ಟ್ ಮಾಡವ್ರೆ. ಒಂದೊಂದು ಟೈಮ್ ಗೊತ್ತೇ ಆಗಲ್ಲ, ಯಾಕಂದ್ರೆ ಸ್ವಲ್ಪ ದೂರದಲ್ಲಿ ಇದೀವಲ್ವಾ, ಬೆಂಕಿಯಿಂದ ಕರೆಕ್ಟಾಗಿ ಗೊತ್ತಾಗಲ್ಲ. ಇವಾಗ ಹ್ಯಾಪಿ ದಸರಾ ಅಂತ ಫಾರ್ಮ್ ಮಾಡವ್ರೆ. 143 ಅಂದರೆ 413 ದಸರಾ ಅಂತ. ಗಾಯ್ಸ್ ಇವಾಗ ಆ ಜಾಗದಿಂದ ಈ ಜಾಗಕ್ಕೆ ಬಂದ್ಬಿಟ್ಟಿದ್ದೀವಿ. ಫುಲ್ ಮುಗೀತು, ಚೆನ್ನಾಗಿತ್ತು, ಆದರೆ ಟೈಮ್ ಜಾಸ್ತಿ ಆಯಿತು. ಬೇಗ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಂಡಿದ್ವಿ, ಫುಲ್ ಲೇಟಾಗಿ ಸ್ಟಾರ್ಟ್ ಮಾಡವ್ರೆ. CMR ಎಲ್ಲ ಇಲ್ಲಿ ಕೂತಿದ್ದು, ಮತ್ತು ಇದು VVIP ಸ್ಟ್ಯಾಂಡ್ ಈ ಸೈಡ್ದು. ಎಲ್ಲ ಮಧ್ಯದಲ್ಲಿ ಓಡಾಡ್ತವ್ರೆ ಎಲ್ಲರೂ, ಫ್ಲ್ಯಾಶ್ ಆನ್ ಆಗ್ತಾಯಿಲ್ಲ ಆ ಫೋನ್ದು. ಗಾಯ್ಸ್ ಮತ್ತೆ ಏನು ಅಂದರೆ ನಮಗೆ ವ್ಯೂ ಕರೆಕ್ಟಾಗಿ ಸಿಗಲಿಲ್ಲ, ಆದರೆ ಪರವಾಗಿಲ್ಲ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ, ಈ ಸೈಡ್ಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ವ್ಯೂನೇ ಪರವಾಗಿಲ್ಲ. ಆದರೆ ನಮ್ಮ ವ್ಯೂ ಅಲ್ಲಿ ಏನು ಅಂದರೆ ಆ ಡ್ಯಾನ್ಸ್ ಗಿನ್ಸ್ ಎಲ್ಲ ಕರೆಕ್ಟಾಗಿ ಕಾಣಲಿಲ್ಲ, ಯಾಕಂದರೆ ಸ್ವಲ್ಪ ಎಲ್ಲ ದೂರ ದೂರ ಆಯಿತು. ಡ್ರೋನ್ ಶೋ ಮತ್ತು ಫೈರ್ ವರ್ಕ್ಸ್ ಎಲ್ಲ ಕರೆಕ್ಟಾಗಿ ಕಾಣ್ತು. ಮತ್ತು ನಾವು ಕೂತಿದ್ದು ಈ ಸೀಟಿಂಗು, ಮತ್ತು ಈ ಸೀಟಿಂಗೆಲ್ಲ ಅಷ್ಟೊಂದು ಕರೆಕ್ಟಾಗಿ ಕಾಣಲಿಲ್ಲ, ಯಾಕಂದರೆ ಎಲ್ಲ ನಡೆದಿದ್ದು CM ಮುಂದೆ ಅಲ್ವಾ. ಮತ್ತೆ ನೋಡಿ ನಾವೇ ಲಾಸ್ಟ್ ಬಂದಿರೋದು, ಎಲ್ಲ ಹೊರಟೋಗ್ಬಿಟ್ಟವ್ರೆ, ಯಾಕಂದ್ರೆ ರಶ್ ಆಗ್ಬಿಡುತ್ತೆ ಅಲ್ವಾ, ಅದಕ್ಕೆ ಫುಲ್ ಲೇಟಾಗಿ ಬಂದ್ವಿ. ಮತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಯಾಕಂದ್ರೆ ನಾನು ಇಲ್ಲಿವರೆಗೆ ಒಂದ್ಸರಿನೂ ಟಾರ್ಚ್ ಲೈಟ್ ಬಿಡೋಕ್ಕೆ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಆದರೆ ಒಂದು ರಿಗ್ರೆಟ್ ಏನು ಅಂದರೆ VIP ಒಂದು ಸಿಗಲಿಲ್ಲ. ನೆಕ್ಸ್ಟ್ ಟೈಮು ನಮ್ಮ ಲಕ್ಕಿದ್ರೆ VIP ತೊಗೊಳೋದ, ಯಾಕಂದರೆ ದುಡ್ಡು ಜಾಸ್ತಿ ಅಲ್ವಾ, ಬೇರೆ ತೊಗೊಂಡಿದ್ದು ನೋಡೋದ. ಗೈಸ್ ಮತ್ತು ಟ್ರಾಫಿಕ್ ಇತ್ತು, ಹೆಂಗೋ ಬಂದ್ವಿ. ಏನು ಅಷ್ಟೊಂದೇನಿಲ್ಲ, ಬೇಗ ಬಿಟ್ಬಿಟ್ರೆ, ಯಾಕಂದ್ರೆ ನಾವು ಮೊದಲೇ ಲೇಟಾಗಿ ಎದ್ದು ಬಂದ್ವಿ ಅಲ್ವಾ, ಹೆಂಗೋ ಬೇಗ ಬಂದ್ವಿ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಈ ವ್ಲಾಗ್ ಮಾಡ್ತೀನೋ ಮಾಡಲ್ವೋ ಅಂತ ಅಂದ್ಕೊಂಡಿದ್ದೆ, ಹೆಂಗೋ ಗೊತ್ತಿಲ್ಲ, ಹೆಂಗೆಂಗೋ ಆಗಿ ಅದೋ ಒಂದು ವ್ಲಾಗ್ ಆಗ್ತಾಯಿದೆ. ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತು ಹಿಂಗೆ ಸಪೋರ್ಟ್ ಇಟ್ಟಿರಿ, ವ್ಯೂಸ್ ಜಾಸ್ತಿ ಹೋಗಲಿ, ಒಂದಿನ ಟೈಮ್ ಬರುತ್ತೆ, ಅಲ್ಲಿವರೆಗೆ ವೆಯ್ಟ್ ಮಾಡೋದ. ಈ ವಿಡಿಯೋ ನಿಲ್ಗೆ ಏನು ಮಾಡ್ತಾಯಿದ್ದೀನಿ, ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್, ಟಿಲ್ ದೆನ್ ಪೀಸ್ ಔಟ್.